ಈ ಭಾಗದ ಒಬ್ಬ ಯುವ ಸಾಮಾಜಿಕ ಕಾರ್ಯಕರ್ತನಾಗಿ ಜನಪ್ರಿಯತೆ ಗಳಿಸಿದಂತ ನನ್ನ ಸ್ನೇಹಿತರಾದಂತಹ ಶ್ರೀ ಅಬೂಬಕರ್ ಸಿದ್ದೀಕ್ ಅವರ ವಿಶೇಷ ಸಾಧನೆಯನ್ನು ಮನ್ನಿಸಿ ಅವರ ಗೆಳೆಯರು ಇವತ್ತು ಈ ಮುನ್ನ ಗೆಳೆಯರ ಬಳಗ ಎಂಬ ಹೆಸರಿನಲ್ಲಿ ನಡೆಸಲ್ಪಡುತ್ತಿರುವಂತಹ ಈ ಒಂದು 60 ಕೆಜಿ ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಟ ಇಂದು ಪಂದ್ಯಾಟದ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕಿರುವಂತಹ ನನ್ನ ಸ್ನೇಹಿತರು ಸಮಾಜ ಸೇವಕರು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವಂತ ಆತ್ಮೀಯರಾದಂತ ಶ್ರೀ ಮಹೇಂದ್ರ ಸಾರಕರವರೇ, ಕಾರ್ಯಕ್ರಮದ ಅತಿಥಿಗಳಾಗಿ ಭಾಗವಹಿಸುತ್ತಿರುವಂತ ಕೊಲ್ಲಾಡ ಗ್ರಾಮ ಪಂಚಾಯತ್ ಹಿರಿಯ ಸದಸ್ಯರು ಸಮಾಜ ಸೇವಕರು ನನ್ನ ಸ್ನೇಹಿತರಾದಂತಹ ಸಿ ಎಚ್ ಅಬೂಬಕರವರೇ, ನಮ್ಮ ಸ್ನೇಹಿತರು ಸಮಾಜ ಸೇವಕರಾದಂತಹ ಶ್ರೀ ಅನೀಫ್ ರವರೇ, ಆತ್ಮೀಯರಾದಂತಹ ನಜೀರ್ ರವರೇ, ವೇದಿಕೆಯಲ್ಲಿ ಉಪಸ್ಥಿತರುವಂತ ಯಾವತ್ತೂ ನಾವು ಯಾವುದೇ ಕಬಡ್ಡಿ ಆಟವನ್ನು ಏರ್ಪಡಿಸುವಂತಹ ಸಂದರ್ಭದಲ್ಲಿ ಸಹಕಾರ ನೀಡುತ್ತಿರುವಂತಹ ನನ್ನ ಸ್ನೇಹಿತರಾದಂತಹ ಶ್ರೀ ಅಮಿತ್ ರವರೇ, ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ಸ್ನೇಹಿತರುಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಭೀಮನ್ನ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರಾದಂತ ನೌಫಲ್ ರವರೇ, ಸ್ನೇಹಿತರಾದಂತಹ ಕಾರ್ಯದವರೇ ಅಬೂಬಕರ್ ಸಿದ್ದೀಕರವರೇ, ಎಲ್ಲ ನನ್ನ ಪ್ರೀತಿಯ ಸಹೋದರ ಬಂಧುಗಳು, ಮಹೇಂದ್ರ ಸಾರಿತೂರ್ ಅವರು ಉದ್ಘಾಟನಾ ಒಂದು ಭಾಷಣದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂತಹ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ಯಾವುದೇ ಕ್ರೀಡಾಪಟುಗಳು ಈ ಸಮಾಜದ ಶಾಂತಿಗಾಗಿ ಶಾಂತಿ ಉಳಿಸುವುದಕ್ಕೋಸ್ಕರ ಶಾಂತಿ ಸೌಹಾರ್ದ ಮತ್ತು ಸಹಬಾಳ್ವೆಯ ಒಂದು ಸುಂದರವಾದ ಸಮಾಜ ನಿರ್ಮಾಣ ಮಾಡುವಂತಹ ಉದ್ದೇಶದಿಂದ ಬಹಳಷ್ಟು ಒಂದು ವರ್ಷಗಳ ಹಿಂದಿನಿಂದ ನಡೆದು ಬಂದಂತಹ ಒಂದು ಕ್ರೀಡಾಕೂಟಗಳು ಎಂಬ ವಿಚಾರವನ್ನು ಈ ಸಂದರ್ಭ ನೆನಪಿಸಿ ಕೆಚ್ಚಪಡ್ತಾ ಇದ್ದಾರೆ. ನಾವು ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಏರ್ಪಾಡು ಮಾಡಬೇಕಾದಂತಹ ಸಂದರ್ಭದಲ್ಲಿ ಇತ್ತೀಚಿನ ಇವತ್ತು ಕ್ರೀಡಾಕೂಟವನ್ನು ಕಬಡ್ಡಿ ಪಂದ್ಯಾಟ ಏರ್ಪಡಿಸುವಂತಹ ಸಂದರ್ಭದಲ್ಲಿ ಅದು ಕೆಲವು ಜಾತಿ ಸಮುದಾಯಕ್ಕೆ ಮಾತ್ರ ಪ್ರಯೋಜನ ಎಂಬ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಸಮಾಜದ ಜನರು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಸಮಾಜವನ್ನು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ವರ್ಗದ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ಸಂಸ್ಕೃತಿ ಹೆಸರಿನಲ್ಲಿ ವ್ಯವಸ್ಥಿತವಾದ ವಿಭಜನೆ ಮಾಡುವಂತಹ ಈ ಒಂದು ವ್ಯವಸ್ಥೆ ಈ ಒಂದು ಸಂದರ್ಭದಲ್ಲಿ ಇಂತಹ ಸಮಾಜದ ವ್ಯವಸ್ಥಿತವಾಗಿ ಬಿಡುಗಡೆ ಮಾಡುವಂತಹ ಒಡೆಯುವಂತ ಒಂದು ಶಕ್ತಿಗಳ ವಿರುದ್ಧ ನಾವು ಎಚ್ಚೆತ್ತುಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಕೆಚ್ಚಪಡ್ತಾ ಇದ್ದೇನೆ. ಈ ಸಮಾಜದಲ್ಲಿ ಅವರಿಗೆ ಇವತ್ತು ನಾವು ಎಚ್ಚರಿಕೆ ಸಂದೇಶ
ಕೊಡಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಸಮಾಜದ ಎಲ್ಲ ಶಾಂತಿಪ್ರಿಯ ಯುವ ಸಮುದಾಯ ನಾಯಕತ್ವಗಳಿಗೆ ಅದರ ವಿರೋಧವನ್ನು ಪ್ರತಿಭಟಿಸುವಂತಹ ಕೆಲಸ ನಾವು ಬಹಳಷ್ಟು ಗೌರವದಿಂದ ಧೈರ್ಯದಿಂದ ಮಾಡುವಂತಹ ಕೆಲಸಕ್ಕೆ ನಾವು ಇದ್ದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಮಾಜ ನಡೆಯುವಂತ ಇವತ್ತು ಜಾತಿ ಹೆಸರು ಮತ್ತು ಧರ್ಮದ ಹೆಸರಿನಲ್ಲಿ ಸಮಾಜ ನಡೆಯುವಂತಹ ವ್ಯವಸ್ಥಿತವಾದಂತಹ ಪಿತೂರಿ ಖಂಡಿತವಾಗಿ ನಡೆಯುತ್ತದೆ. ಇದನ್ನು ಎಚ್ಚರಿಕೆ ವಹಿಸುವ ಮುಖಾಂತರ ಅದನ್ನು ಚಿವಿಟ್ಟು ಹಾಕುವಂತ ಕೆಲಸವನ್ನ ಎಲ್ಲ ಯುವಕ ಮಿತ್ರರು ಇವತ್ತು ಮಾಡಬೇಕೆಂಬ ಅಂತ ಅವತ್ತು ಮನಸ್ಸಿನ ಅಂತರಾಳದ ಕಳಕಳಿಯ ಸಂದರ್ಭದಿಂದ ಕಿಚ್ಚಬಿಡ್ತಾ ಇದೆ. ಇವತ್ತು ಕ್ರೀಡಾಪಟುಗಳು ಅಂತ ಹೇಳಿದ್ರೆ ಸಮಾಜ ಎಲ್ಲರನ್ನು ಒಗ್ಗೂಡಿಸುವಂತ ಒಂದು ಅವಕಾಶ, ಸಮಾಜದ ಎಲ್ಲರನ್ನು ಒಟ್ಟು ಮಾಡುವ ಒಂದು ರೀತಿಯ ಕಾರ್ಯಕ್ರಮ, ಸಮಾಜದಲ್ಲಿ ದೂರ ಮಾಡುವ ಮುಖಾಂತರ ಈ ಸಮಾಜದ ನಾವೆಲ್ಲರೂ ಒಂದು ಎಂಬ ರೀತಿಯ ಸಂದೇಶ ಕೊಡುವಂತಹ ಕಾರ್ಯಕ್ರಮ ಇದ್ರೆ ಅದು ಕ್ರೀಡಾಕೂಟಗಳನ್ನು ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವದೊಂದಿಗೆ ಹೇಳಿಕೆ ಹೆಚ್ಚಪಡ್ತಾ ಇದ್ದೇನೆ. ನಾವಿವತ್ತು ಆಲೋಚನೆ ಮಾಡಬೇಕು, ಎಲ್ಲ ಯುವ ಮಿತ್ರರಿಗೆ ಆಲೋಚನೆ ಮಾಡಬೇಕಾಗಿದೆ. ನಾವು ಪವಿತ್ರವಾದಂತಹ ಭಾರತ ದೇಶದಲ್ಲಿ ನಾವು ಹುಟ್ಟುವಂತ ಅವಕಾಶ ನಮ್ಮ ಪಾಲಿಗೆ ಪವಿತ್ರವಾದಂತಹ ಭಾರತ ದೇಶ ದೇಶದಲ್ಲಿ ಹುಟ್ಟಿದಂತ ನಾವುಗಳು, ನಾನೊಬ್ಬ ಮುಸಲ್ಮಾನ್ ಆಗಿರ್ಬೋದು, ನಾನು ಭಾರತ ಮುಸಲ್ಮಾನ್ ಆಗ್ಬೇಕು, ನಾನು ನಿಜವಾಗಿ ಮುಸಲ್ಮಾನ್ ಆಗ್ಬೇಕು, ನನ್ನ ಹಿಂದೂ ಧರ್ಮದ ಸ್ನೇಹಿತರು ಪ್ರಕಾಶ್ ಅವರು ನನ್ನ ಹಿಂದೂ ಧರ್ಮದ ಸ್ನೇಹಿತರು, ನನ್ನ ಸಮುದಾಯ ತಿಳ್ಕೊಳ್ಬೇಕಾದಂತ ವಿಚಾರ, ಒಬ್ಬ ಧರ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಕೂಡ ಅವ್ರು ನಿಜವಾದ ಭಾರತೀಯ ಹಿಂದೂಗಳಾಗ್ಬೇಕು, ಭವ್ಯವಾದಂತಹ ಭಾರತ ದೇಶದಲ್ಲಿ ಹುಟ್ಟಿದಂತ ನಾವುಗಳು ಈ ಪವಿತ್ರವಾದಂತಹ ಮಣ್ಣಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವಂತ ವಿಚಾರ ನಾನು ಹೇಳಿಕೆ ಹೆಚ್ಚುಪಡ್ತಾ ಇದ್ದ. ಹೆಚ್ಚನ್ನು ಮಾತನಾಡಲಿಕ್ಕೆ ಹೋಗದೆ ಇವತ್ತು ಕಬಡ್ಡಿ ಮಾತನಾಡಿದರೆ ಇವತ್ತು ನಮ್ಮ ಮಣ್ಣಿನ ಆಟ ಕಬಡ್ಡಿ ಪಂದ್ಯಾಟ ಅದರಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಯಾಕೆ ಹೇಳ್ತಾ ಇದೆ ಅಂತಂದ್ರೆ ನಾವೆಲ್ಲರೂ ಸಂಸ್ಕೃತಿ ಪರಂಪರೆ ಮಾತಾಡುವಂತ ನಾವು ಇಂತಹ ಕಬಡ್ಡಿ ಪಂದ್ಯಾಟ ವಿಶೇಷವಾದಂತ ಒತ್ತನ್ನು ಕೊಡುವಂತ ಇಂತಹ ಕಬಡ್ಡಿ ಪಂದ್ಯಾಟ ವಿಶೇಷವಾದಂತ ಪ್ರೋತ್ಸಾಹ ಕೊಡುವಂತ ಕೆಲಸ ನಾವೆಲ್ಲ
ಸಂಸ್ಕೃತಿಯ ಪರಂಪರೆ ಹೆಸರಲ್ಲಿ ಮಾತಾಡುವಂತ ಜನರ ಕರ್ತವ್ಯವನ್ನು ಮಾಡಿದಂತಾಗ್ತದೆ ಮಾತ್ರ ಈ ಸಂದರ್ಭದಲ್ಲಿ ಕಲಿಸ್ಬಿಡ್ತಾ ಇದ್ದಾರೆ. ಇವತ್ತು ಇವಾಗಲೆಲ್ಲರೂ ಅದನ್ನು ಅಭಿನಂದಿಸ್ತಾ ಇದ್ದಾರೆ. ಇವತ್ತು ಈಗಾಗಲೇ ಸಮಾಜ ಸೇವಕರಾಗಿ ಎಲ್ಲರ ಕಲಿಸಿದಂತ ಅಬೂಬಕರ್ ಸಿದ್ದೀಕರವರ ಆ ಗೆಳೆಯರಿಗೆ ಹೆಸರಿನಲ್ಲಿ ಒಂದು ಹೊಸ ಸಂಘಟನೆ ಪ್ರಾರಂಭ ಮಾಡೋದ್ರ ಮುಖಾಂತರ ಘೋಷ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ. ಈ ಸಂಘಟನೆ ಈ ಸಂಸ್ಥೆ ಮಾಡಬೇಕಾದಂತ ಅವಶ್ಯಕತೆ ಇದೆ.